ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಪ್ರಕಾಶ್ ಹುಕ್ಕೇರಿ ಅವರು ಶುಭ ಮುಹೂರ್ತದಲ್ಲಿ ಸಾಂಕೇತಿಕವಾಗಿ ತಮ್ಮ ಉಮೇದುವಾರಿಕೆಯನ್ನು ಚುನಾವಣಾಧಿಕಾರಿ ಮಾಧವ್ ಗಿತ್ತೆ ಬಳಿ ಸಲ್ಲಿಸಿದರು. ಕ್ಷೇತ್ರದ ಮುಖಂಡರು ಮತ್ತು ಅಭ್ಯರ್ಥಿ ಗಣೇಶ್ ಹುಕ್ಕೇರಿ ಅವರು ನೇರವಾಗಿ ಮಿನಿ ವಿಧಾನಸೌಧಕ್ಕೆ ತೆರಳಿ ಎರಡು ಸೆಟ್ನಲ್ಲಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಎರಡು ಬಾರಿ ಗೆದ್ದು ಜನರ ಸೇವೆ ಮಾಡುವ ಅವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಂಡಿದ್ದು ಈಗ ಮತ್ತೊಮ್ಮೆ ಜನ ಸೇವೆ ಮಾಡಲು ಈ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದೇನೆ. ಸಾಂಕೇತಿಕವಾಗಿ ಈಗ ನಾಮಪತ್ರ ಸಲ್ಲಿಸಲಾಗಿದೆ. ರಾಜನಾಯಕರು ಕ್ಷೇತ್ರಕ್ಕೆ ಆಗಮಿಸಲಿದ್ದು ಅವರ ಪ್ರವಾಸದ ದಿನಾಂಕ ನೋಡಿಕೊಂಡು ಹೆಚ್ಚು ಜನರನ್ನು ಸೇರಿಸಿ ಚಿಕ್ಕೋಡಿಯಲ್ಲಿ ಮೆರವಣಿಗೆ ಮಾಡಿ ನಾಮಪತ್ರ ಸಲ್ಲಿಸಲಾಗ್ತದೆ ಎಂದು ಹೇಳಿದರು. ನಮ್ಮ ಎದುರಾಳಿ ಯಾರೇ ಆದರೂ ನಮ್ಮ ಕೆಲಸ ನೋಡಿ ಜನ ನಮಗೆ ಮತವನ್ನು ನೀಡಲಿದ್ದಾರೆ. ಕ್ಷೇತ್ರದಲ್ಲಿ ಹುಕ್ಕೇರಿ ಕುಟುಂಬ ಮಾಡಿರುವ ಸೇವೆ ಪರಿಗಣಿಸಿ ಮತ ನೀಡಲಿದ್ದಾರೆ. ಕ್ಷೇತ್ರದಲ್ಲಿ ಉಂಟಾಗಿರುವ ಭೀಕರ ಪ್ರವಾಹ ಮತ್ತು ಕೊರೋನಾದಂತಹ ಕಠಿಣ ಪರಿಸ್ಥಿತಿಯಲ್ಲಿ ಜನರ ಜೊತೆ ನಾನು ಮತ್ತು ನಮ್ಮ ತಂದೆಯವರು ಹಗಲಿರುಳು ಸೇವೆ ಮಾಡಿದ್ದು ಈ ಚುನಾವಣೆಯಲ್ಲಿ ಜನರು ನಮ್ಮ ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು. ಒಳ್ಳೆಯದ್ರಿಂದ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರಾಗಲಿ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಅವ್ರದ್ದುಗೊಂಡ ಇವತ್ತು ಸಣ್ಣ ಪ್ರಮಾಣದ ಇವತ್ತು ನಾಮಿನೇಷನ್ ಮಾಡ್ತಿದ್ದೀವಿ. ನಮ್ಮ ರಾಜ್ಯದ ಮುಖಂಡರು ಅವ್ರು ಒಂದು ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ನಾಳೆ 19 ಅಥವಾ 20 ತಾರೀಕಿಗೆ ಇವತ್ತು ಸಾಯಂಕಾಲ ಫಿಕ್ಸ್ ಆಗ್ತೈತಿ. ಆವಾಗ ದೊಡ್ಡ ಪ್ರಮಾಣದಾಗ ಒಂದು ಚಿಕ್ಕೋಡಿಯಲ್ಲಿ ರ್ಯಾಲಿ ಮಾಡಿ ಅವತ್ತು ನಾಮಿನೇಷನ್ ಮಾಡ್ತೀವಿ. ಹಂಗೇನಿಲ್ಲ, ಮುಂಚೆದಿಂದ ಸುಮಾರು 5 ವರ್ಷ ನಮಗೇನು ಜನ ಆಶೀರ್ವಾದ ಮಾಡಿದ್ದಾರೋ ಆವಾಗಿಂದ ಜನರ ಸೇವೆ ಆಗಲಿ ಅವ್ರ ಜೋಡಿ ಅವ್ರ ಜೊತೆ ಯಾವತ್ತೂ ಇದೀವಿ. ಆ ಥರ ಏನಿಲ್ಲ, ಮುಂದೆ ಕೋವಿಡಲ್ಲಿ ಮತ್ತು ನಮ್ಮ ಫ್ಲಡ್ ಬಂದಾಗೂ ಕೂಡ ಜನರ ಜೊತೆ ಸಂಬಂಧ ಇಟ್ಟ ಯಾವಾಗೂ ನಾವು ಈ ಭಾಗದಾಗ ಕೆಲಸ ಮಾಡ್ಕೊಂಡು ಬಂದೀವಿ. ಸರ್, ಈಗ ಕ್ಷೇತ್ರದಲ್ಲಿ ಭಾಳಷ್ಟು ಬೆಳವಣಿಗೆ ಆಗಿದೆ ರಾಜ್ಯದಲ್ಲಿ. ಲಕ್ಷ್ಮಣ ಸವದಿ ಅವರು, ಜಗದೀಶ್ ಶೆಟ್ಟರ್ ಅವರು BJP ತೋರಿ ಕಾಣಿಸ್ಬೇಕು, ಅದರ ಎಫೆಕ್ಟ್ ನಮ್ಗೆ ಏನಾದ್ರು ಲಾಭ ಆಗ್ಬೋದು? ಹೌದು, ನಿಜವಾಗೂ ಇವತ್ತು ಈ ನೋಡಿದ್ರೆ ಇವತ್ತು ಏನು ಅಭ್ಯರ್ಥಿ ಒಂದು ಆಯ್ಕೆ ಮಾಡಿದ್ದಾರೆ ಪಟ್ಟಿವನ್ನು, ಆ ನೋಡಿದ್ರೆ ನೂರಕ್ಕೆ ನೂರ. ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರು ಬಂದಾಗ ಅವರು ಕೂಡ ಅದೇ ಹೇಳಿದರು, ಈ ದಿನಮಾನದಲ್ಲಿ ನಾವು ಸರ್ಕಾರವನ್ನು ರಚನೆಯೂ ಕೂಡ ಮಾಡ್ತೀವಿ ಮತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಒಳ್ಳೆಯ ಅಭ್ಯರ್ಥಿಗೆ ಆಯ್ಕೆ ಮಾಡಿ ನಾವು ಒಂದು ಸ್ಥಿರ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದರು. ಸರಿ, ಬರೀ ಎಷ್ಟು ಸೀಟ್ ಬರೋ ಸಾಧ್ಯತೆ? 150 ನಾವು ಟಾರ್ಗೆಟ್ ಮಾಡಿದ್ದೀವಿ. ಸಾಧ್ಯ ಆಗಿದ್ದಷ್ಟ ಸಾಧ್ಯ ಜಾಸ್ತಿ ಸೀಟ್ ತಂದ ಸರ್ಕಾರ ರಚನೆ ಮಾಡ್ತೀವಿ. ಸರ್, ಈ ಬಾರಿ ತಾವು ಚುನಾವಣೆ ಎಷ್ಟು ಮತ್ತೆ ಲೀಡೋ ತಗೋಬಹುದು? ಅದಕ್ಕೆ ಇದೇ ಟೈಮ್ ಇದೆ, ಇನ್ನೂ ಟೈಮ್ ಆಗಲಿ. ಹೌದೌದು, ಜಾಸ್ತಿ ಆಗಿದೆ ಈ ಟೈಮ್, ಕೆಲಸನೂ ಜಾಸ್ತಿ ಆಗಿದೆ, ಜನರು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದು. ಆವಾಗ ನಾನು ಕೂಡ ಈ 3ನೇ ಸರ್ತಿ ಅಭ್ಯರ್ಥಿಯಾಗಿ ಸಾಕಷ್ಟು ಜನರು ವಿಶ್ವಾಸ ತಗೊಂಡ ಆ ರೀತಿ ಇವತ್ತು ನಿರೀಕ್ಷೆ ಇದೆ. ಜಾಸ್ತಿ ಹೈಯೆಸ್ಟ್ ಲೀಡ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಲೀಡ್ ಆಗಲಿ ಮತ್ತು ಒಳ್ಳೆ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಕೂಡ ಜನರು ಕೂಡ ನನ್ನ ಮೇಲೆ ಒಂದು ಪ್ರೀತಿ ಮತ್ತು ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ಮುಖಂಡರಾದ ರವೀಂದ್ರ ಮಿರ್ಜೆ, ಮಲ್ಲಿಕಾರ್ಜುನ ಪಾಟೀಲ್, ಅನಿಲ್ ಪಾಟೀಲ್, ಸಾಬಿರ ಜಮಾದಾರ, ಪ್ರಭಾಕರ್ ಈಕೋರೆ, ಗುಲಾಬ್ ಭಾಗ್ವಾನ್, ನರೇಂದ್ರ ನೇರ್ಲಿಕರ, ಅನಿಲ್ ಪಾಟೀಲ್, ರಾಮಮಾನೆ, ರಾಮ ರೇವಡೆ, ಮುದ್ದಸರ ಜಮಾದಾರ ಸೇರಿದಂತೆ ಮುಂತಾದವರಿದ್ದರು.